ಅದು ಈ ಪ್ರಶ್ನೆಯನ್ನ ನಾವು ಮಾತ್ರ ಅಲ್ಲ ಪ್ರತಿಯೊಬ್ಬರು ಕೇಳಬೇಕಾಗಿದೆ. ಯಾಕೆಂದ್ರೆ ನಮ್ಮ ರೈತರಿಗೆ ಅನ್ಯಾಯ ಆಗ್ತಿದೆ, ನಮ್ಮ ಕರ್ನಾಟಕದ ಜನಸಾಮಾನ್ಯರಿಗೆ ಅನ್ಯಾಯ ಆಗ್ತಿದೆ, ಕುಡಿಯುವ ನೀರಿನ ಒಂದು ಸಮಸ್ಯೆ ನಮ್ಮ ಮುಂದೆ ಇದೆ. ಇದೆಲ್ಲ ಇಟ್ಕೊಂಡು ನೀವು ಯಾವ ರೀತಿ ಇದನ್ನ ಟ್ಯಾಕಲ್ ಮಾಡ್ತೀರಾ ಈ ಕ್ರೈಸಿಸ್ನ ಅನ್ನೋದು ಎಲ್ಲೂ ಒಂದು ಸ್ಪಷ್ಟ ಒಂದು ಕ್ಲಾರಿಟಿ ಇಲ್ಲ ನಮ್ಮ ನಾವೆಲ್ಲ ಕಡೆನೂ ಮಾತಾಡ್ತೀವಿ. ಇವಾಗ ಅಂತ ಅಲ್ಲ, 4 ವರ್ಷದಿಂದಲೂ ನಾವು ಈ ಸಬ್ಜೆಕ್ಟ್ ಬಂದಾಗೆಲ್ಲ ಕಾವೇರಿ ನೀರಿನ ಈ ವಿವಾದದ ಬಗ್ಗೆ ಪಾರ್ಲಿಮೆಂಟಲ್ಲಿ ತಮಿಳುನಾಡು ಜೊತೆ ಮಾತಾಡಿದ್ದು ನಾನೇ ಫಸ್ಟ್. ಇಂಟರ್ಸ್ಟೇಟ್ ರಿವರ್ ಡಿಸ್ಪ್ಯೂಟ್ ಲಾ ಬಂದಾಗ ನಾನೇ ಮಾತಾಡಿದ್ದು. ಪ್ರತಿ ಬಾರಿನೂ ತಮಿಳುನಾಡು ಕರ್ನಾಟಕ ವಿಷಯ ಬಂದಾಗ ಕರ್ನಾಟಕಕ್ಕೆ ಒಂದು ರೀತಿಯ ಹಿಂದೇಟು, ಒಂದು ಅನ್ಯಾಯ ಆಗ್ತಾನೆ ಬಂದಿದೆ ಪ್ರತಿಯೊಂದು ಡೆಸಿಷನ್. ಅದು ಏನಕ್ಕೆ ಆಗ್ತಿದೆ ಅಂದರೆ ನಮ್ಮ ಕಡೆಯಿಂದ ಸರಿಯಾಗಿ ನಮ್ಮ ಸಮಸ್ಯೆಯನ್ನು ಪ್ರೆಸೆಂಟ್ ಮಾಡೋದರಲ್ಲಿ ನಾವು ವಿಫಲರಾಗ್ತಾ ಇದ್ದೀವಿ. ಇದು ಮುಖ್ಯ ಕಾರಣ. ಅದನ್ನು ಆ ಕಡೆ ಯಾವುದೇ ಒಂದು ನೀವು ಪ್ರಯತ್ನ ಮಾಡದೆ ಅವರು ಸುಪ್ರೀಂ ಕೋರ್ಟ್ ಅರ್ಜಿ ಹಾಕಿದ ತಕ್ಷಣ ನೀವು ನೀರ್ಬೇಕು. ನಮ್ಮ ರೈತರ ಗತಿ ಏನು? ಒಂದು ವಿಷಯ ಹೇಳ್ತೀನಿ, ಯಾವುದೇ ನನ್ನ ಮಕ್ಕಳನ್ನು ಉಪವಾಸ ಇಟ್ಟು ಪಕ್ಕದ ಮನೆಯ ಮಕ್ಕಳಿಗೆ ಊಟ ಕೊಡೋದಿಲ್ಲ. ನಮ್ಮ ರೈತರಿಗೆ ನಮ್ಮ ಜನಾಂಗಕ್ಕೆ ಅನ್ಯಾಯ ಮಾಡಿ ನೀವು ಪಕ್ಕದ ಒಂದು ರಾಜ್ಯಕ್ಕೆ ನೀವು ಕೊಡ್ತೀವಿ ಅಂದರೆ ಅದನ್ನು ಒಪ್ಪೋಕೆ ಸಾಧ್ಯನಾ? ಕಾವೇರಿ ನಮ್ಮ ತಾಯಿ. ಈ ಒಂದು ವಿಷಯದಲ್ಲಿ ನಾವು ಬರೀ ಒಂದು ರಾಜಕೀಯವಾಗಿ ದಯವಿಟ್ಟು ಯಾರು ನೋಡೋಂಗಿಲ್ಲ. ಪ್ರತಿ ಒಬ್ಬರ ಒಂದು ಜವಾಬ್ದಾರಿ, ಇನ್ಕ್ಲೂಡಿಂಗ್ ನಾನು ನಿಮಗೂ ಸೇರಿ ಹೇಳ್ತಾ ಇದ್ದೀನಿ, ಮಾಧ್ಯಮದವರು ಇದರಲ್ಲಿ ನೀವು ಭಾಗವಹಿಸಬೇಕು. ನಮ್ಮ ಹೋರಾಟ ಏನೇ ಇದ್ರೂ ನಮ್ಮ ರೈತರ ಹಿತ, ನಮ್ಮ ನಾಗರಿಕರ ಹಿತವನ್ನು ಕಾಪಾಡಬೇಕು. ಇದೇ ನಮ್ಮ ನೋಡಿ, ಕೇಂದ್ರ ಸರ್ಕಾರ ಅನ್ನೋದು ಇದರಲ್ಲಿ ಇಂಟರ್ಫಿಯರ್ ಆಗೋದು ಅನ್ನೋದು ನಿಮಗೆ ಬರೀ ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇರುವಂತ ವಿಷಯ. ಇದು ತುಂಬ ತಪ್ಪು ಮಾಹಿತಿ, ಇದು ದಾರಿ ತಪ್ಪಿಸುವಂತ ಒಂದು ವಿಷಯ. ನಾನು ಆಗ್ಲೇ ಹೇಳಿದ್ದೆ ನಿನ್ನೆ, ತಮಿಳುನಾಡಿಗೆ ನೀರು ಅಂಬರೀಷ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು ಕೇಂದ್ರ ಸಚಿವರು. ಹಿಂದೆ ಅಡ್ಡ ಬರ್ತಾರೆ. ಇಪ್ಪತ್ತಡಿಯಷ್ಟು ಸ್ಟೋರೇಜ್ ಕೆಪಾಸಿಟಿ ನಮಗೆ ಹೆಚ್ಚಿನ ಸ್ಟೋರೇಜ್ ಕೆಪಾಸಿಟಿ ಮಾಡುವಂತ ಒಂದು ವ್ಯವಸ್ಥೆ ಆಗ್ಬೋದು. ಅದಕ್ಕೂ ತಮಿಳ್ನಾಡು ಒಪ್ಪಲ್ಲ. ಯಾಕಂದ್ರೆ ನಾವು ಅದನ್ನ ಸಿಂಕನ್ನ ಎತ್ತು ಬಿಟ್ಟರೆ ಆ ನೀರು ಹರಿಯುವಂತ ವಿಷಯದಲ್ಲಿ ಕರ್ನಾಟಕಕ್ಕೆ ಜಾಸ್ತಿ ಸೇರುತ್ತೆ ಅನ್ನೋ ಒಂದು ವಿಷಯ. ಪ್ರತಿ ಬಾರಿನೂ ನಮ್ಮ ರೈತರಿಗೆ ಅನ್ಯಾಯ ಬಿಡಬಾರದು. ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಂಡ್ಯ ರೈತ ವಿರೋಧಿ.